ಇದು ರಾವಲ್ಪಡಿ, ಇಲ್ಲಿ ಶಶಿಗಾರ್ ಅವರು ನಮ್ಮ ಕಣ್ಮುಂದಿದ್ದಾರೆ, ಹಾಗೂ ವೆಂಕಟೇಶ್ ಅವರು ಜಿಲ್ಲಾ ಪ್ರಜಾವಾಣಿ ವರದಿಗಾರರು ಹಾಗೂ ಹುಬ್ಬಳ್ಳಿಯ ಬ್ಯೂರೋದಲ್ಲಿ ಕೆಲಸ ಮಾಡ್ತಕ್ಕಂಥ ಓದಿ ಸಕಲೇಶ್ಪುರ ಅವರು ಇದ್ದಾರೆ. ಅವರು ಈ ಒಂದು ಒಂದು ರಾವಲ್ಪಡಿಯನ್ನು ನೋಡಿ, ಪದ ಐಹೊಳೆಯಲ್ಲಿರ್ತಕ್ಕಂಥ ರಾವಲ್ಪಡಿಯನ್ನು ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ. ಅವರು ತಮ್ಮದೇ ಆದ ಒಂದು ಅಭಿಪ್ರಾಯನ ಇವತ್ತು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಇದು ಒಂದು ಚಾಲುಕ್ಯ ಕಾಲದಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಪರಂಪರೆಯನ್ನು ನೆನಪಿಸ್ತಕ್ಕಂಥ ಒಂದು ಐತಿಹಾಸಿಕ ಕ್ಷೇತ್ರ. ಇದು ತುಂಬ ಒಂದು ಏನಪ್ಪ ಅಂತಂದರೆ, ನಮ್ಮ ಪ್ರಾಚೀನ ಸ್ಮಾರಕಗಳು, ಪರಂಪರೆ, ಸಂಸ್ಕೃತಿ ಹೇಗಿತ್ತು ಅಂತಕ್ಕಂಥ ಕಲ್ಪನೆ ನಮ್ಮ ಇಂದಿನ ಯುವ ಜನಾಂಗಕ್ಕಿರಲ್ಲ. ಇವನ್ನೆಲ್ಲ ನೋಡಿದರೆ ನಮ್ಮ ಏನು ಒಂದು ಹಿಂದೆ ಶಿಲ್ಪಕಲೆ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಿಂಗನಿಸ್ತು ಮಾತಾಡ್ದಂಗೆ ಒಂದು ಸ್ವಲ್ಪ. ದಿಸ್ ವಾಸ್ ವೆರಿ ನೈಸ್ ಆ್ಯಂಡ್ ಮಾರ್ಬಲಸ್ ಆ್ಯಂಡ್ ಆರ್ಟ್ಸ್ ಆಫ್ ಟು ದಿಸ್ ಕಲ್ಚರ್ ಅಂಡ್ ಆರ್ಕಿಟೆಕ್ಚರ್ ಆಫ್ ಯುವರ್ ಇಂಡಿಯನ್ ಕಲ್ಚರ್. ಥ್ಯಾಂಕ್ ಯು. ಅಲ್ಲ ಸರ್, ಇದು ಈ ಒಂದು ನೀವು ಬದಾಮಿ ರಾವಲ್ಪಡಿ ನೋಡಿದ್ರಲ್ಲ, ಈ ಬದಾಮಿ ಮತ್ತು ಈ ಐಹೊಳೆಯ ಈ ರಾವಲ್ಪಡಿ ಆ ಶಿಲ್ಪಕಲೆಗೆ ಪ್ರಯೋಗ ಕೇಂದ್ರವಾಗಿತ್ತು. ಹೌದು. ಇದು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ಅನಿಸ್ತು? ನಾನು ಬೀಲ್ದ್ರು ಹೇಳಿಬಿಟ್ಬಿಟ್ರೆ ನೆಕ್ಸ್ಟ್ ಇದೇ ನಾನು ಇಂಡಿಯನ್ ಆರ್ಕಿಟೆಕ್ಟ್ನ ಅಬ್ಸರ್ವ್ ಮಾಡ್ತಿರೋದು. ಆ್ಯಂಡ್ ದಿಸ್ ಇಸ್ ಆಲ್ಸೋ ವಂಡರ್ಫುಲ್ ಆ್ಯಂಡ್ ಸಿಮಿಲರ್ ಟು ದ ಬೀಲ್ದ್ರು ಹೇಳಿಬಿಟ್. ಆ್ಯಂಡ್ ಥ್ಯಾಂಕ್ ಯು ವೆಲ್ಫುಲ್ ಫಾರ್ ಅವರ್ ಗೈಡ್ ಬೋತ್ ತ್ರೀ ಸರ್ಸ್. ಥ್ಯಾಂಕ್ ಯು ಸರ್. ಮತ್ತು ನಿಮಗೆ ರಾವಲ್ಪಡಿ ತುಂಬ ಪರಿಚಯ ಕ್ಷೇತ್ರ, ಅದಕ್ಕೆ ದಯವಿಟ್ಟು ರಾವಲ್ಪಡಿಯನ್ನು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ರಾವಲ್ಪಡಿ ಮತ್ತು ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಈ ಪ್ರದೇಶದೊಳಗೆ ನಾ ಹುಟ್ಟಿದ್ದು ನಮಗೆ ಭಾಳ ಹೆಮ್ಮೆಯ ವಿಚಾರ. ನನ್ನ ಯಾವುದೇ ಸ್ನೇಹಿತರು ಇದ್ದರೂ ಕೂಡ ಅವ್ರನ್ನ ನಾನು ಮೊದಲು ನಮ್ಮ ಪ್ರದೇಶದ ಐತಿಹಾಸಿಕ ಸ್ಥಳಗಳಿಗೆ ಬಂತ ಅವ್ರಿಗೆ ತೋರಿಸಿ ನನಗೆ ಭಾಳ ಹೆಮ್ಮೆ ಪಡ್ತೀನಿ. ಇದು ಗುಹೆಗಳಿಗ ಒಂದು ಪ್ರಾಯೋಗಿಕವಾದ ಒಂದು ಪ್ರಯತ್ನವಾಗಿರೋದ್ರಿಂದ ಆ ಕಾರಣಕ್ಕಾಗಿ ಇದು ರಾವಲ್ಪಡಿ ಈ ಮತ್ತು ಮೇಘುತಿ ದೇವಾಲಯ, ದುರ್ಗಾದೇವಿ ದೇವಾಲಯಗಳನ್ನು, ಇತರೆ ನಮ್ಮ ಐತಿಹಾಸಿಕ ಸ್ಮಾರಕಗಳನ್ನು ತೋರಿಸೋದು ನಮ್ಮ ಸ್ನೇಹಿತರಿಗೆ, ವಿಶೇಷವಾಗಿ ಬೇರೆ ಜಿಲ್ಲೆಯಿಂದ ಬರುವ ಸ್ನೇಹಿತರಿಗೆ ಈ ಎಲ್ಲ ಸ್ಮಾರಕಗಳನ್ನು ತೋರಿಸುವುದು ನನಗೆ ಭಾಳ ಖುಷಿಯ ವಿಚಾರ. ನಾನು ಕಳೆದ 20 ವರ್ಷದಿಂದ ನನ್ನ ಸ್ನೇಹಿತರನ್ನು ಆಗಾಗ ಇಲ್ಲಿ ಕರೆದುಕೊಂಡು ಬಂದು ನಮ್ಮ ಪ್ರದೇಶದ ಬಗ್ಗೆ ಅವರಿಗೆ ಒಂದು ಪರಿಚಯ ಮಾಡಿಕೊಡೋದು ನನಗೆ ಭಾಳ ಖುಷಿಯ ವಿಚಾರ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಪ್ರಜಾವಾಣಿ ಹುಬ್ಬಳ್ಳಿಯ ಬ್ಯೂರೋ ಆಫೀಸ್ನಲ್ಲಿ ಉಪಸಂಪಾದಕರಾಗಿರತಕ್ಕಂಥ ಒದೇ ಸಕಲೇಶ್ಪುರ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಲ್ಲಿ ಬರ್ತಿದ್ದಂಗೆ ಇದನ್ನು ನೋಡಿ ಉಪ್ಪಳಿಸಿ ಕುಣಿದಾಡಿಬಿಟ್ರು, ಇಲ್ಲಿ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಅವರ ಅಭಿಪ್ರಾಯವನ್ನು ಇವತ್ತು ಕೇಳೋಣ ಸರ್. ನಿಮ್ಮ ಅಭಿಪ್ರಾಯನ ದಯವಿಟ್ಟು ಒಂದೆರಡು ವಾಕ್ಯದಲ್ಲಿ, ಒಂದೆರಡು ಮೂರು ಮಾತಿನಲ್ಲಿ ದಯವಿಟ್ಟು ವ್ಯಕ್ತಪಡಿಸಿ. ಈಗ ಬೇಲೂರು ಹೇಗೆ ನಮಗೆ ಈಗ ಯುನೆಸ್ಕೋ ಪಟ್ಟಿಲಿ ಹೇಗೆ ಬೇಲೂರು ಇದೆಯೋ, ಇದು ಒನ್ ಆಫ್ ದ ಈ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಏನಿದೆಯೋ ಇದು ನಮಗೆ ಅದು ನಮಗೆ ದೊಡ್ಡಪ್ಪ ಆದರೆ ಇದು ನಮಗೆ ಚಿಕ್ಕಪ್ಪ ಇದ್ದಾಗೆ ನಮಗೆ ಇದು ಇದು ನಾರ್ತಲ್ಲಿದೆ ಅದು ಸೌತಲ್ಲಿದೆ ಅಂತ ಭಿನ್ನ ಏನಿಲ್ಲ, ಎರಡೂ ಒಂದೇ. ಸ್ವಲ್ಪ ಅದು ಕುಸುರಿ ಕಲೆ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ಇದು ಹಾರ್ಡ್ ವರ್ಕ್. ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸ್ಟೇ ಇಯರ್, ಫಸ್ಟ್ ಟೈಮ್ ಐ ಹ್ಯಾವ್ ವಿಸಿಟೆಡ್ ಇಯರ್. ಓಕೆ ಓಕೆ ಸರ್, ತುಂಬ ಧನ್ಯವಾದಗಳು. ನೀವು ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದಿರಿ. ಇಲ್ಲೇ ನಮ್ಮ ಸ್ನೇಹಿತರಾದಂಥ ವೆಂಕಟೇಶ್ ಅವರು ಇದ್ದಾರೆ, ಅವರು ತಮ್ಮ ಈ ಒಂದು ರಾವಲ್ ಪಡಿ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್ ಪ್ಲೀಸ್. ಇಮ್ಮಡಿ ಪುಲಕೇಶಿನ ಕಾಲದಿಂದಲೂ ಸಹಿತ ಬಾದಾಮಿ ಚಾಲುಕ್ಯ, ಆ ಒಂದು ಬಾದಾಮಿ ಚಾಲುಕ್ಯರು ಭಾಳ ಶ್ರೇಷ್ಠವಾದಂಥ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿದ್ದರು. ನಾವು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ ಅಂದರೆ, ಇಲ್ಲಿ ಈ ಒಂದು ಸಂಸ್ಕೃತಿ ಇಡೀ ಜಗತ್ತಲ್ಲಿ ಎಲ್ಲಿ ಇರ್ತಕ್ಕಂಥ ವಾಸ್ತುಶಿಲ್ಪಕಲೆ ಎಲ್ಲಿದೆ. ಆದ್ದರಿಂದ ಇಂಥ ಒಂದು ಸಂಸ್ಕೃತಿಯನ್ನು ತಾವೆಲ್ಲರೂ ನೋಡಿ ಈ ಒಂದು ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿದ್ದು ಎಲ್ಲ ನಾಗರಿಕರ ಜವಾಬ್ದಾರಿ. ಆದ್ದರಿಂದ ತಾವೆಲ್ಲರೂ ಐಹೊಳೆಗೆ ಬಂದು ಮೇಘುತಿ ದೇವಾಲಯ, ದುರ್ಗಾ ದೇವಾಲಯ, ಅನೇಕ ಶಿಲ್ಪಕಲೆಗಳು ನಮ್ಮನ್ನು ಬೆಚ್ಚಿ ಬೆರಗಾಗಿಸುತ್ತವೆ. ದಯವಿಟ್ಟು ಪ್ರತಿಯೊಬ್ಬ ಭಾರತೀಯನೂ ಸಹಿತ ನೋಡಬೇಕಾದಂಥ ಒಂದು ಅದ್ಭುತವಾದಂಥ ಶಿಲ್ಪ ಪರಂಪರೆ ಇಲ್ಲಿದೆ. ಆ ಶಿಲ್ಪಕಲೆಯನ್ನು ತಾವು ದಯವಿಟ್ಟು ನೋಡಬೇಕು, ನೋಡಿ ಈ ಒಂದು ಪರಂಪರೆಯನ್ನು ಬೆಳೆಸಬೇಕಂತ ನಾನು ತಮ್ಮೆಲ್ಲರಲ್ಲಿ ಈ ನಮ್ಮ ಎಲ್ಲ ಸ್ನೇಹಿತರೇನಿಲ್ಲಿದ್ದಾರೆ ಅವ್ರ ಪರವಾಗಿ ನಾನು ಕೇಳ್ಕೊಂತೇನೆ. ಜೈ ಹಿಂದ್.